ದೇವರು ಅಂದರೆ ಜಗತ್ತಿಗೆ ಒಬ್ಬನೇ. ಯಾರು ದೇವರನ್ನು ನ್ಯಾಯ ನೀತಿ ಧರ್ಮದ ಹಾದಿಯಲ್ಲಿ ಭಕ್ತಿಯಿಂದ ಪೂಜಿಸಿದರೆ ಅಂಥವರ ಮೇಲೆ ಆ ದೇವರು ಕರುಣಿಸುತ್ತಾನೆ ಎಂದು ಉಸ್ತುವಾರಿ ಸಚಿವ MTV ನಾಗರಾಜ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಗಂಗರೆ ಕಾಲುವೆ ಗ್ರಾಮದಲ್ಲಿ ಇರುವಂತಹ ಶ್ರೀ ಜಲಗಣಪತಿ ದೇವಾಲಯದ 16ನೇ ವಾರ್ಷಿಕೋತ್ಸವದ ಅಂಗವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ MTV ನಾಗರಾಜು ಭೇಟಿ ಕೊಟ್ಟು ದೇವರಿಗೆ ಪೂಜೆ ಪುನಸ್ಕಾರ ಸಲ್ಲಿಸಿದ್ದರು. ನಂತರ ಮಾತನಾಡಿದ ಅವರು, ಇಲ್ಲಿನ ಜಲಗಣಪತಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿದ್ದೇನೆ. ಈ ದೇವಾಲಯಕ್ಕೆ ತನ್ನದೇ ಇತಿಹಾಸವಿದ್ದು ಪ್ರತಿ ವಾರ್ಷಿಕೋತ್ಸವದ ದಿನದಂದು ಮಳೆ ಬರುತ್ತೆ ಎಂದು ಸ್ಥಳೀಯರು ಹೇಳಿದರು. ಆದರೆ ಇಂದು ಪ್ರತ್ಯಕ್ಷವಾಗಿ ಕಣ್ಣಾರೆ ನೋಡುತ್ತಿದ್ದೇನೆ, ಮಳೆ ಬರ್ತಿದೆ. ದೇವರ ಅನುಗ್ರಹ ಸರ್ವರ ಮೇಲೇನೂ ಇರಲಿ. ದೇವರು ಅಂದರೆ ಜಗತ್ತಿಗೆ ದೇವರು. ಯಾರು ದೇವರನ್ನು ನ್ಯಾಯ ನೀತಿ ಧರ್ಮದ ಹಾದಿಯಲ್ಲಿ ಭಕ್ತಿಯಿಂದ ಪೂಜಿಸುತ್ತಾನೋ ಅಂಥವರ ಮೇಲೆ ಆ ದೇವರು ಕರುಣಿಸುತ್ತಾನೆ ಎಂದು ಹೇಳಿದರು. ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ನಾರಾಯಣಸ್ವಾಮಿ ಇದೇ ವೇಳೆ ಮಾತನಾಡಿದ್ದು, ಗಣಪತಿ ಹಬ್ಬದಂದು ನಮಗೆ ನೀರಿನಲ್ಲಿ ಈ ಗಣೇಶ ಮೂರ್ತಿ ಸಿಕ್ಕಿದ್ದು 2006ರಿಂದ ಈ ಕಾರ್ಯಕ್ರಮ ಮಾಡಿಕೊಂಡು ಬರುತ್ತಿದ್ದು, ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡಿಕೊಂಡು ಬರುತ್ತಿದ್ದವರೆಗೂ ಕೂಡ ಪ್ರತಿ ವಾರ್ಷಿಕೋತ್ಸವದ ದಿನ ಮಳೆ ಬರುತ್ತೆ. ಹಾಗಾಗಿ ಈ ಗಣಪತಿಗೆ ಜಲಗಣಪತಿ ಎಂದು ಹೆಸರಿಡಲಾಯಿತು ಎಂದು ಹೇಳಿದರು. 2006ರಿಂದ ಈ ಕಾರ್ಯಕ್ರಮ ನಮಗೆ ನೀರಲ್ಲಿ ದೇವರು ಸಿಕ್ಕಿದ್ರು, ವಿಗ್ರಹ ಸಿಕ್ಕಿದ್ರು ಗಣಪತಿ ಹಬ್ಬದ ದಿವಸ. ಆವತ್ತು ನಿಂದ 16 ವರ್ಷ ಆಯಿತು. ಇವತ್ತಿಗೆ 16 ವರ್ಷವೂ ಇಲ್ಲಿ ಒಂದು ಪ್ರತೀತಿ ಏನಪ್ಪ ಅಂದರೆ, ಪ್ರತಿ ದಿವಸ ಪೂಜೆ ಮಾಡಿದ ಮೇಲೆ ಇಲ್ಲಿ ಕಳಶಾಭಿಷೇಕ ಮಾಡಿದಾಗ ಮಳೆ ಪ್ರಾರಂಭ ಆಗ್ತದೆ. ವಾರ್ಷಿಕೋತ್ಸವ ದಿವಸ ಪ್ರತಿ ವಾರ್ಷಿಕೋತ್ಸವಕ್ಕೂ ಮಳೆ ಬರಂದೇ ಬರುತ್ತೆ. ಈ ಭಾಗದಲ್ಲಿ ಸಮೃದ್ಧಿಯಾಗಿ ಅಂತೇಳಿ ನಾನು ಭಗವಂತನಿಗೆ ಜಲಗಣಪತಿ ಅಂತ ಒಂದು ನಾಮಕರಣ ಮಾಡಿದ್ವಿ. ಅವತ್ತು ಭಗವಂತ ನಮ್ಮ ಬಾಯಲ್ಲಿ ಸೃಷ್ಟಿ ಮಾಡ್ತದೆ ಅಷ್ಟೇ, ಅದು ಇವತ್ತಿನ ದಿವಸ ಅದು ಪ್ರಚಲಿತ ಆಗಿದೆ. ಈ ಭಾಗದಲ್ಲಿ ಭಾಳ ಬರಗಾಲ ಇತ್ತು, ಮಳೆ ನೀರು ಕೆರೆ ನೀರು ಏನು ತುಂಬ ಇರಲಿಲ್ಲ, ಮಳೆನೂ ಬರ್ತಾಯಿಲ್ಲ ಅಷ್ಟೇ ಯಥೇಚ್ಛವಾಗಿ. ಸೊ ಒಂದು 16 ವರ್ಷದಿಂದ ಇಲ್ಲಿ ಮಳೆ ಪ್ರಾರಂಭ ಆಯಿತು. ಈಗ ಒಂದು ತಾವೇ ನೋಡ್ತಾ ಇದ್ರಿ, ಎಲ್ಲ ಕೆರೆ ಕುಂಟೆಗಳು ಏಕವಾಗಿ ಮಳೆನೂ ಬರ್ತಾಯಿದೆ, ನನ್ನ ಕೆರೆನೂ ತುಂಬ್ತಾ ಇದೆ, ಜನರು ಸಮೃದ್ಧಿಯಾಗಿದ್ದಾರೆ. ಇವತ್ತು ನಾನು ಕೋರ್ಕೊಳ್ಳೋದಿಷ್ಟೇ, ಈ ಜಿಲ್ಲೆಯಾದ್ಯಂತ ಒಳ್ಳೆಯ ಮಳೆ ಬರಲಿ, ಒಳ್ಳೆಯ ಬೆಳೆ ಆಗಲಿ, ಈ ತಾಲೂಕಿನ ಜನತೆ ಜಿಲ್ಲೆಯ ಜನತೆ ಚೆನ್ನಾಗಿರಲಿ, ಎಲ್ಲ ಸರ್ವರಿಗೂ ಒಳ್ಳೆಯದಾಗಲಿ ಅಂತೇಳಿ. ಈ ಜಲಕಂಠ ವಿಘ್ನೇಶ್ವರನ ವಾರ್ಷಿಕೋತ್ಸವ ಅಂತ ಹೇಳಿದರು. ಇಲ್ಲೇ ಬಂದು ಆ ದೇವರಲ್ಲಿ ಪೂಜೆ ಪುನಸ್ಕಾರಗಳು ಸಲ್ಲಿಸಿ ಆ ದೇವರ ಅನುಗ್ರಹವನ್ನು ಪಡ್ಕೊಂಡು ಮತ್ತೆ ಈಗ ದೇವನಹಳ್ಳಿಗೆ ಹೋಗ್ತಾ ಇದ್ದೀವಿ. ಸರ್, ಏನು ಸರ್ ದೇವ್ರು ನೋಡಿ ಓಂ ದೇವರು, ಇದಕ್ಕೆ ಒಂದು ಇತಿಹಾಸನೇ ಇದೆ ಅಂತ ಇಲ್ಲಿನ ಕೆಲವು ಗ್ರಾಮದವರು ಹೇಳಿದ್ದಾರೆ. ಈ ಜಲಕಂಠೇಶ್ವರರು ಪ್ರತಿ ವರ್ಷ ಕೂಡ ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮಳೆ ಬರ್ತಕ್ಕಂಥದ್ದು ಪ್ರತೀತಿ ಇದೆ. 16 ವರ್ಷದಿಂದ ಸತತವಾಗಿ, ಹಾಗಾದರೆ ದೇವರು ಅಲ್ಲಿ ಶಕ್ತಿ ಇದೆ. ಈಗಾಗಲೇ ಮಳೆನೂ ಸ್ಟಾರ್ಟ್ ಆಗಿದೆ. ದೇವರ ಅನುಗ್ರಹ ಸರ್ವರ ಮೇಲೇನೂ ಇರಲಿ. ದೇವರಂದರೆ ಜಗತ್ತಿಗೆ ದೇವರು. ಯಾರೋ ದೇವರನ್ನು ನ್ಯಾಯ ಧರ್ಮ ಆದಿಯಲ್ಲಿ ಭಕ್ತಿ ಭಾವನೆಗಳಿಂದ ಆರಾಧಿಸ್ತಾನೆ ಪೂಜಿಸ್ತಾನೆ, ಯಾವತ್ತೂ ಆ ದೇವರ ಅನುಗ್ರಹ ಆಶೀರ್ವಾದ ಅವ್ರ ಮೇಲೆ ಇರ್ತದೆ. ಇಷ್ಟೇ, ಬೇರೆ ಏನೂ ಇಲ್ಲ. ವೇದಾಂತಗಳು ಪುರಾಣಗಳು ಕಥೆಗಳು ಓದೋದು ಪ್ರಮೇಯನೇ ಇಲ್ಲ. ನ್ಯಾಯ ಧರ್ಮನ ಪಾಲನೆ ಮಾಡಬೇಕು, ಅದರ ಅಡಿಯಲ್ಲಿ ನಮ್ಮ ಬದುಕು ನ್ಯಾಯ ಧರ್ಮದ ಹಾದಿಯಲ್ಲೇ ನಡೀಬೇಕು ಅಂತ ದೇವರು ನಾವು ಯಾವತ್ತೂ ಆರಾಧನೆ ಮಾಡಿ ಪೂಜೆ ಮಾಡಿದ್ರೆ ಆ ದೇವರ ಅನುಗ್ರಹ ಯಾವತ್ತೂ ಅವ್ರ ಮೇಲೇ ಇರ್ತದೆ. ಇಷ್ಟೇ ಇರೋದು ಜಗತ್ತಿನಲ್ಲಿ, ಇನ್ನೇನು ಬೇರೆ ಏನಿಲ್ಲ. ದೇವ್ರಿಗೇನಾದರೂ ಬೇಕಾ? ಈ ಜಗತ್ತನ್ನು ಸೃಷ್ಟಿ ಮಾಡಿರೋನೇ ದೇವರು. ದೇವ್ರಿಗೇನು ಬೇಕು? ವಜ್ರ ಬೇಕಾ, ವೈಢೂರ್ಯ ಬೇಕಾ, ಸಂಪತ್ತು ಬೇಕಾ, ಆಸ್ತಿ ಬೇಕಾ, ಹಣ ಬೇಕಾ, ಏನು ಬೇಕಾಗಿಲ್ಲ. ದೇವ್ರಿಗೆ ಬೇಕಾಗಿರೋದು ಏನಪ್ಪ ಅಂದರೆ, ನಾನು ಹೇಳಿದ್ನಲ್ಲ ಈಗ, ಈ ಮೌಲ್ಯಗಳನ್ನು ಆಧಾರಿತವಾಗಿ ಆ ದೇವರನ್ನು ಆರಾಧನೆ ಮಾಡಿ ಪೂಜೆ ಮಾಡಿದ್ರೆ ಸಾಕು. ಅಷ್ಟು ಮಾಡಿದ್ರೆ ಆ ದೇವರ ಅನುಗ್ರಹ ಅವ್ರ ಮೇಲೆ ಇರ್ತದೆ. ನಿಜವಾದ ಭಕ್ತ ಅವನೇ ಅಂತ ದೇವರೇ ಹೇಳ್ತಾನೆ. ಅರ್ಥಾಯ್ತಾ? ಜನ ಬಡವರ ಸೇವೆಗಿಂತ ಮಿಗಿಲಾದ ದೇವರ ಸೇವೆಗಿಂತ ಮಿಗಿಲಾದ ಸೇವೆ ಬಡವರ ಸೇವೆ ಅಂತ ದೇವರು ಹೇಳಿರೋದು, ನಾನಲ್ಲ. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ದೂರದ ಊರುಗಳಿಂದ ಸೇರಿದಂತೆ ಗ್ರಾಮದ ಸುತ್ತಮುತ್ತಲಿನ ಮುಖಂಡರು, ಸಾರ್ವಜನಿಕರು, ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಭಾಗಿಯಾಗಿದ್ದರು.
ಬ್ಯೂರೋ ರಿಪೋರ್ಟ್ ಎಂ ಆನಂದ, ಭಾರತ ವೈಭವ ನ್ಯೂಸ್, ಚಿಕ್ಕಬಳ್ಳಾಪುರ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.